ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಅನುಸ್ಮಿತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಮುಂದುವರೆದ ಭಾಗನ ನೋಡೋಣ ಆಲ್ರೆಡಿ ಕನ್ನಡ ವ್ಯಾಕರಣದಲ್ಲಿ ನಾವು ಕನ್ನಡ ಅಕ್ಷರಗಳನ್ನ ಕಲ್ತಾ ಇತ್ತು ಸ್ವರಗಳ ಕಲ್ತಿದೀವಿ ವ್ಯಂಜನಗಳನ್ನ ಕಲ್ತೀವಿ ಸ್ವರಗಳ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯನ ನಾವು ಬಿಟ್ಟಿದೀವಿ ಅದನ್ನ ಕಲ್ತು ಅದ್ರ ಜೊತೆಗೆ ಒತ್ತಕ್ಷರಗಳ ಬಗ್ಗೆನು ಸಹ ಇವತ್ತು ತಿಳ್ಕೊಳ್ಳೋಣ ಸೊ ಎಲ್ಲಾ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವು ಇನ್ನು ಹೊಸಬ್ರಾಗಿದ್ದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ತರದ್ದ ಮಾಹಿತಿ ಇರ್ಬೋದು ಕನ್ನಡ ವ್ಯಾಕರಣಗಳಾಗಿರ್ಬೋದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಇಂಗ್ಲಿಷ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇನೆ ನಾವು ಎಲ್ಲಾನು ಹೇಗೆ ಹೇಳ್ಕೊಡ್ಬಹುದು ಅನ್ನೋದನ್ನ ನನ್ಗೆ ಗೊತ್ತಿರುವ ನಾಲೆಜ್ ಅನ್ನ ನಾನ್ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲಾ ನೀವು ನೋಡ್ಬೇಕು ಅಂದ್ರೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಸೊ ಪ್ಲೀಸ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ಭಾಗಗಳು ಅಂತ ಹೇಳಿದ್ವಿ ಅದರಲ್ಲಿ ಸ್ವರಗಳು ವ್ಯಂಜನಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಕಲ್ತಿದೀವಿ ನೆಕ್ಸ್ಟ್ ಬರಂತದ್ದು ಯೋಗವಾಹಗಳು ಯೋಗವಾಹಕ ಅಂದ್ರೆ ಏನು ಯೋಗ ಅಂದ್ರೆ ಸಂಬಂಧ ವಾಹ ಅಂದ್ರೆ ಹೊಂದಿದ ಸೊ ಯಾವ್ದಾದ್ರು ಸಂಬಂಧ ಹೊಂದಿರುವಂತಹ ಅಕ್ಷರಗಳಿಗೆ ಯೋಗವಾಹಕಗಳು ಅಂತೀವಿ ಯಾವ ಸಂಬಂಧ ಒಂದು ಅಕ್ಷರದ ಸಂಬಂಧ ಹೊಂದಿದ ಈ ಅಕ್ಷರಗಳು ಸ್ಪೆಲ್ ಆಗತ್ತೆ ಉಚ್ಚಾರ ಆಗತ್ತೆ ಆ ತರದ್ದನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ ಸೊ ಯೋಗವಾಹಗಳಲ್ಲಿ ಯಾವ್ಯಾವ್ದಿದೆ ಅಂದ್ರೆ ಅನುಸ್ವಾರ ಮತ್ತು ವಿಸರ್ಗ ಎರಡು ಯೋಗವಾಹಗಳಿವೆ ಈಗ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಅಮ್ ಅಂತ ಹೇಳ್ತೀವಿ ಅಮ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅ ಜೊತೆಗೆ ಅನುಸ್ವಾರ ಸೇರತ್ತೆ ಹಾಗಾಗಿ ಅವಾಗ ಅದು ಅಮ್ ಅಂತ ಆಗತ್ತೆ ಹಾಗೇನೆ ವಿಸರ್ಗ ವಿಸರ್ಗ ಅಂತ ಬಂದಾಗ ಅಹ ಅಂತ ಹೇಳ್ತೀವಿ ಅ ಜೊತೆ ವಿಸರ್ಗ ಸೇರಿದಾಗ ಅದು ಅಹ ಆಗುತ್ತೆ ಈಗ ಕಹ ಆ ತಹ ಆಗ್ಬೋದು ಸೊ ಈಗ ದುಃಖ ದು ಅನ್ಬೇಕಾದ್ರೆ ಅಲ್ಲಿ ವಿಸರ್ಗ ಬರುತ್ತೆ ಈಗ ಅಂಬರ ಅಂತ ಹೇಳ್ತೀವಿ ಇಲ್ಲ ಲಂಗ ಅಂತ ಹೇಳ್ತೀವಿ ಸೊ ಲಂಗ್ ಲ ಜೊತೆಗೆ ಅನುಸ್ವರ ಸೇರ್ಕೊಳತ್ತೆ ದು ಜೊತೆಗೆ ವಿಸರ್ಗ ಸೇರ್ಕೊಳತ್ತೆ ಸೊ ಈ ತರ ಒಂದು ಅಕ್ಷರ ಇದ್ರೆ ಮಾತ್ರ ನಾವು ಅದನ್ನ ಉಚ್ಚಾರ ಮಾಡೋದಕ್ಕೆ ಆಗುವಂಥದ್ದನ್ನ ಯೋಗವಾಹಕಗಳು ಅಂತ ಕರಿತೀವಿ ಸೊ ಇದೊಂದು ಪಾರ್ಟ್ ಅಲ್ಲಿ ಮಿಸ್ ಆಗಿತ್ತು ಹಾಗಾಗಿ ಅದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಒತ್ತಕ್ಷರಗಳು ಅಥವಾ ಸಂಯುಕ್ತ ಅಕ್ಷರಗಳು ಸಂಯುಕ್ತ ಅಂದ್ರೆ ಒಟ್ಟಿಗೆ ಸೇರಿರಂತದ್ದು ಅಂತ ಸೊ ಹೇಗೆ ಒಟ್ಟಿಗೆ ಸೇರುತ್ತೆ ಅಂದ್ರೆ ಎರಡು ಅಥವಾ ಹೆಚ್ಚು ಎರಡೇ ಇರ್ಬೇಕು ಅಂತಿಲ್ಲ ಎರಡಕ್ಕಿಂತ ಹೆಚ್ಚು ಇರ್ಬಹುದು ವ್ಯಂಜನಗಳು ಒಂದು ಸ್ವರದ್ ಜೊತೆ ಸೇರ್ಕೊಂಡಾಗ ಅದನ್ನ ನಾವು ಒತ್ತಕ್ಷರಗಳು ಅಂತ ಕರಿತೀವಿ ಸೊ ಒತ್ತಕ್ಷರಗಳು ಅಂದ್ರೆ ಏನು ಗೊತ್ತಾಯ್ತು ಆದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಒತ್ತು ಬರೆಯೋದ್ ಹೇಗೆ ಅಂತ ಗೊತ್ತಿಲ್ಲ ಕವತ್ತೇನು ಗವತ್ತೇನು ಅಂತೆಲ್ಲ ಕೇಳ್ತೀವಿ ಸೊ ಅದನ್ನ ಬರೆಯೋ ಕ್ರಮ ಹೇಗೆ ಅಂದ್ರೆ ತುಂಬಾ ಸುಲಭವಾಗಿ ಹೇಳ್ಬೇಕು ಅಂದ್ರೆ ಕ ಇಂದ ನ ವರ್ಗು ಬರೋದಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಕ ಇಂದ ನ ವರ್ಗುನು ಈ ಕಂಪ್ಲೀಟ್ ಇದ್ರಲ್ಲಿ ಏನೂ ಚೇಂಜಸ್ ಬರೋದಿಲ್ಲ ಹೇಗಿದೆನೋ ನಾವು ಹಾಗೆ ಹೇಳ್ತೀವಿ ಚೇಂಜಸ್ ಬರೋದ್ ಎಲ್ಲಿ ಅಂದ್ರೆ ತ ಇಂದ ಸೊ ತಗ್ ಏನಾಗುತ್ತೆ ಅಂದ್ರೆ ನೋಡಿ ತ ಒತ್ತು ಚೇಂಜ್ ಆಗುತ್ತೆ ಸೊ ಆ ಒತ್ತು ಬರೆಯೋದ್ ಹೇಗೆ ಅನ್ನೋದನ್ನ ನೋಡ್ಕೋಬೇಕು ಒತ್ತು ಬೇರೆ ನ ನೋಡಿ ಈ ತರ ಬರೆಯಂತದ್ದು ಸೊ ನವತ್ತು ಬೇರೆ ನೆಕ್ಸ್ಟ್ ಮತ್ತು ನೋಡಿ ಅದನ್ನು ನಾವು ಬೇರೆ ತರ ಬರಿತೀವಿ ಅಂಡ್ ಯು ಸೊ ಇದಿಷ್ಟು ಮೇನ್ ಆಗಿ ಡಿಫ್ರೆನ್ಸ್ ಇರೋದು ನಂತರದಲ್ಲಿ ಇನ್ನೊಂದಿದೆ ಇಲ್ಲಿದೆ ನೋಡಿ ಇದು ರೀ ಎರಡು ತರ ಬರಿತೀವಿ ಒಂದು ಈ ತರ ಅರ್ಧ ಚಂದ್ರ ಒತ್ತು ಅಂತ ಹೇಳ್ತೀವಿ ಇನ್ನೊಂದು ಅರ್ಕ ಒತ್ತು ಸೊ ಇಷ್ಟು ಮೇನ್ ಆಗಿ ಡಿಫ್ರೆನ್ಸ್ ಇನ್ನ ಬೇರೆ ಒತ್ತುಗಳು ಅಂತ ಬರಿಬೇಕಾದ್ರೆ ತುಂಬಾ ಸುಲಭವಾಗಿ ನೆನ್ಪಿಡ್ಕೋಬೇಕು ಅಂದ್ರೆ ಮೇಲೆ ಅಕ್ಷರ ಹೇಗಿರುತ್ತೋ ಹಾಗೆ ಕೆಳಗ್ ಬರಿತೀವಿ ಒಂದು ಅದಕ್ಕೆ ತಲೆ ಕಟ್ಟು ಅಂತ ಏನ್ ಕರಿತೀವಲ್ಲ ಈಗ ಎಕ್ಸಾಂಪಲ್ ಕ ಅಂತ ಬರಿಬೇಕು ಅಂದ್ರೆ ಇದನ್ನ ನಾವು ಕ ಅಂತ ಹೀಗ್ ಬರಿತೀವಿ ಅಲ್ವಾ ಆದ್ರೆ ಅದರ ಒತ್ತು ಅಂತ ಬಂದಾಗ ಏನ್ ಮಾಡ್ತೀವಿ ಇಷ್ಟೇ ಬರಿಯಂತದ್ದು ಸಾರಿ ಇಷ್ಟೇ ಬರದ್ರೆ ಅದು ಒತ್ತಾಗತ್ತೆ ಈಗ ಗ ಅಂತ ಬರಿಬೇಕಾದ್ರೆ ನಾವು ಫುಲ್ ಬರಿತೀವಿ ಹೀಗೆ ಆದ್ರೆ ಗ ಒತ್ತು ಅಂತ ಬಂದಾಗ ಏನ್ ಮಾಡ್ತೀವಿ ಇದಿಷ್ಟೇ ಬರಿ ಸೊ ಇಷ್ಟು ಸಿಂಪಲ್ ಆಗಿರೋಂಥದ್ದು ಇನ್ನ ಲ ಒತ್ತೊಂದಿದೆ ಸೊ ಈ ಲತ್ತನ್ನು ನೋಡಿ ಲ ಮೇಲೆ ಹೇಗ್ ಬರಿತೀವಿ ಆದ್ರೆ ಕೆಳಗಡೆ ಈ ತರ ಬರೆಯಂತದ್ದು ಶ ಎಲ್ಲಾನು ಸೇಮ್ ಇರುತ್ತೆ ಸೊ ಮೇಲ್ಗಡೆ ಅಕ್ಷರ ಹೇಗಿರುತ್ತೋ ಅದರ ಅರ್ಧ ಭಾಗನ ನಾವು ಕೆಳಗಡೆ ಬರಿತೀವಿ ಅದೇ ಒತ್ತಕ್ಷರ ಸೊ ಒತ್ತು ಬರೆಯೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿ ಮೇಲ್ಗಡೆ ನಮ್ಗೆ ಅಕ್ಷರ ಬರೆಯೋಕ್ ಬಂದ್ರೆ ಕೆಳಗಡೆ ಒತ್ತಕ್ಷರಗಳನ್ನ ಬರೆಯೋದು ತುಂಬಾನೇ ಸುಲಭ ಆಗತ್ತೆ ಒತ್ತಕ್ಷರಗಳಲ್ಲಿ ಎರಡು ವಿಧಗಳು ಒಂದು ಸಜಾತಿಯ ಒತ್ತಕ್ಷರಗಳು ಇನ್ನೊಂದು ವಿಜಾತೀಯ ಒತ್ತಕ್ಷರಗಳು ಸಜಾತಿ ಒಂದೇ ಜಾತಿ ಇದ್ರೆ ಅದನ್ನ ಸಜಾತಿ ಅಂತೀವಿ ವಿಜಾತಿ ಅಂದ್ರೆ ಏನು ಬೇರೆ ಜಾತಿ ಇದ್ರೆ ವಿಜಾತಿ ಅಂತ ಕರಿತೀವಿ ಏನಪ್ಪಾ ಇದು ಜಾತಿ ಅನ್ನೋದಾದ್ರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಾಗಿ ಬಂದ್ರೆ ಅದನ್ನ ಸಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ಹೇಗೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೀವಿ ನೋಡ್ಬೋದು ಅಣ್ಣ ಅಮ್ಮ ಎತ್ತು ಎಮ್ಮೆ ಅಣ್ಣ ಅನ್ಬೇಕಾರೆ ನಗೆ ನವತ್ತೆ ಬಂದಿದೆ ಅಮ್ಮ ಅನ್ಬೇಕಾರೆ ಮಗೆ ಮವತ್ತು ಬಂದಿದೆ ಎತ್ತು ತಗೆ ತವತ್ತು ಎಮ್ಮೆ ಮೇಗೆ ಮವತ್ತು ಮಗೆ ಮವತ್ತು ಬಂದಿದೆ ಅಂದ್ರೆ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಾಗಿ ಬಂದಿದೆ ಹಾಗಾಗಿ ಅದನ್ನ ಸಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ವಿಜಾತಿಯ ಒತ್ತಕ್ಷರಗಳು ಅಂದ್ರೆ ಯಾವುದೋ ವ್ಯಂಜನಕ್ಕೆ ಇನ್ಯಾವುದೋ ವ್ಯಂಜನ ಸೇರ್ಕೊಳ್ಳುತ್ತಲ್ಲ ಅದನ್ನ ವಿಜಾತಿ ಅಂತ ಕರಿತೀವಿ ಎಕ್ಸಾಂಪಲ್ ಹೇಳಿದರೆ ಸಸ್ಯ ಸಸ್ಯ ಸ ಗೆ ಯತ್ತು ಬಂದಿದೆ ಇಲ್ಲಿ ಹಾಗಾಗಿ ನೋಡಿ ಸ ಅನ್ನೋದೇ ಬೇರೆ ಸ್ವರ್ ವ್ಯಂಜನ ಯ ಅನ್ನೋದೇ ಬೇರೆ ವ್ಯಂಜನ ಅದ್ ಎರಡು ಒಟ್ಟಿಗೆ ಸೇರ್ಕೊಂಡಿರೋದ್ರಿಂದ ಅದನ್ನ ವಿಜಾತಿಯ ಅಂತ ಹೇಳ್ತೀವಿ ಇನ್ನು ನನ್ನ ಹೆಸರೇ ಇದೆ ಸ್ಮಿತಾ ಸ ಗೆ ಮವತ್ತು ಹಾಗಾಗಿ ಅದನ್ನು ವಿಜಾತಿಯ ಒತ್ತಕ್ಷರ ನೆಕ್ಸ್ಟ್ ಶಕ್ತಿ ಕಗೆ ತವತ್ತು ಬಂದಿದೆ ಇನ್ನ ಮುಖ್ಯ ಖಗೆ ಯವತ್ತು ಸೊ ಹೀಗೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಾಗಿ ಬಂದ್ರೆ ಅದನ್ನ ಸಜಾತಿಯ ಒತ್ತಕ್ಷರಗಳು ಅಂತೀವಿ ವಿಜಾತಿಯ ಒತ್ತಕ್ಷರಗಳು ಅಂದ್ರೆ ಯಾವ್ದೋ ವ್ಯಂಜನಕ್ಕೆ ಇನ್ಯಾವುದೋ ವ್ಯಂಜನ ಬರಂತದನ್ನ ವಿಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ಸೊ ಇಲ್ಲಿಗೆ ನಮ್ಮ ಒತ್ತಕ್ಷರಗಳು ಮುಗಿಯತ್ತೆ ನೆಕ್ಸ್ಟ್ನ ಮುಂದಿನ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಅದು ಸೊ ಅದನ್ನ ನೋಡೋದನ್ನ ಮರಿಬೇಡಿ ಅದನ್ನ ನಾವು ಮುಂದಿನ ವಾರದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ